ಧೋನಿ ಫಿಲಿಂಗ್ ಮಾಸ್ಟರ್ ಏನಪ್ಪ ಧೋನಿ ಅಂತ ಹೇಳ್ತಾ ಅವ್ರೆ ಅಂತ ಅಂದ್ಬಿಟ್ಟು ಅನ್ಕೊಬೇಡಿ. ಇದು ಧೋನಿ ಅಂತಂದ್ರೆ ನನ್ನ ಗೆಳೆಯ ಮತ್ತು ನನ್ನ ಆತ್ಮೀಯ ಗೆಳೆಯ ಮತ್ತು ಚಿತ್ರರಂಗದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅಪಾಪಿ ಇರ್ತಕ್ಕಂಥ ಒಬ್ಬ ಹುಡುಗ. ಇವನೊಂದು ಧೋನಿ ಫಿಲಿಂ ಮಾಸ್ಟರ್ಸ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದಾನೆ. ದಯವಿಟ್ಟು ತಾವೆಲ್ಲರೂ ಅದನ್ನು ನೋಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಒತ್ತಿ. ಯಾಕೆ ಅಂತಂದರೆ ಇದು ಒಂಥರ ತುಂಬ ವಿಭಿನ್ನವಾದಂಥ ಚಾನಲ್ಲು, ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ಸೊ ಇದರಲ್ಲಿ ಬೇರೆ ಬೇರೆ ಥರದಂಥ ಮತ್ತು ಬೇರೆ ಬೇರೆ ಥರ ಅಂತಂದ್ರೆ ಕ್ಯಾಮ್ರಾ ಬಗ್ಗೆ ಇರ್ಬೋದು, ಇವಾಗ ಸಿನಿಮಾ ಕಲಾವಿದರ ಬಗ್ಗೆ ಇರ್ಬೋದು, ನಿಮಗೆ ಸಿನಿಮಾದಲ್ಲಿ ಟೋಟಲ್ ಏನೇನು ಇನ್ಫಾರ್ಮೇಷನ್ ಬೇಕು ಪ್ರತಿಯೊಂದು, ಮತ್ತು ಸಿನಿಮಾ ಕಲಾವಿದರ ಅವರ ಜೀವನ ಚರಿತ್ರೆಯನ್ನು ಅದನ್ನು ನೀವು ಕೇಳ್ಬೋದು. ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ, ಅವನಿಗೆ ಪ್ರೋತ್ಸಾಹ ಕೊಡಿ. ಆಮೇಲೆ ನಿಮ್ಗೆ ಏನು ಅನಿಸುತ್ತೆ ಆ ವಿಚಾರಗಳನ್ನೆಲ್ಲ ಕಮೆಂಟ್ ಮಾಡಿ, ಮತ್ತು ಎಲ್ಲರಿಗೂ ಸಾಧ್ಯ ಆದಷ್ಟು ಶೇರ್ ಮಾಡಿ. ದಯವಿಟ್ಟು ನಾನು ಇದನ್ನು ಸಬ್ಸ್ಕ್ರೈಬ್ ಆಗಿದ್ದೀನಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ದಯವಿಟ್ಟು ತಾವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಒತ್ತಿ. ಓಕೆ, ನೀವು ಕೈ ಹಿಡಿದು ನಡೆಸೇ ನಡೆಸ್ತೀರಿ ಅಂತ ನಂಬಿದ್ದೀನಿ. ಫಿಲಮ್ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಹಾಗೂ ಧೋನಿ ಫಿಲಮ್ ಮಾಸ್ಟರ್ಸ್ ಸಂಪಾದಕರಾದಂಥ ಅರ್ಜುನ್ ಧೋನಿಯವ್ರಿಗೂ ದೊಂಬರಕೃಷ್ಣ ಸುರೇಶ್ನ ನಮಸ್ಕಾರಗಳು. ವೀಕ್ಷಕರೇ, ನಾನು ದೊಂಬರಕೃಷ್ಣ ಸುರೇಶ್ ಅಂತ. 1977-78 ಬನದಿ ಬಿರಿದ ಕುಸುಮ ಅಂತ ಟಾಪು ವೆಂಕಟರಾಮ್ ಬರೆದಿರುವಂಥ ನಾವೆಲ್ನ ಶ್ರೀಯುತ ಎಚ್ ಎಂ ಕೆ ಮೂರ್ತಿಯವರು ಅದನ್ನು ನಿರ್ದೇಶನ ಮಾಡಿದರು. ಆ ಸಿನಿಮಾದಲ್ಲಿ ನನಗೆ ಬಾಲನಟನಾಗಿ ನಾಯಕನಾಗಿ ನಟಿಸಲು ಅವಕಾಶ ಕೊಟ್ಟರು. ಆ ಚಿತ್ರದಲ್ಲಿ ನಾನು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದೆ. ಅಲ್ಲಿಂದ ನನ್ನ ಕಲಾ ಜೀವನ, ಕಲಾ ಸೇವೆ ಪ್ರಾರಂಭ ಆಯಿತು. ಸೊ ಆ ಸಿನಿಮಾದಲ್ಲಿ ನಾನು ಉತ್ತಮವಾದ ಒಂದು ಅಭಿನಯ ನೀಡಿ ಒಂದು ಎಲ್ಲ ಥರ ಪ್ರಾಣಿಗಳು ಅಂದರೆ ಹಾವು, ಮುನ್ಸಿ, ಹುಲಿ, ಆನೆ, ನಾಯಿ, ಉಡ, ಈ ರೀತಿ ಎಲ್ಲ ಪ್ರಾಣಿಗಳ ಜೊತೆ ಆ್ಯಕ್ಟ್ ಮಾಡಿದೆ. ನನ್ನ ಜೊತೆ ಅವತ್ತಿನ ಕಾಲದಲ್ಲಿ ಆ್ಯಕ್ಟ್ ಮಾಡಿದಂಥವರು ವಾಸುದೇವರಾವ್, ಚಮ್ಮನ್ಗುರಿ ವಾಸುದೇವರಾವ್, ಸುಂದರ ಕೃಷ್ಣ ಅರಸು, ಮತ್ತು ಮುಸುರಿ ಕೃಷ್ಣಮೂರ್ತಿ, ಎಚ್ ಟಿ ಅರಸು, ಮತ್ತು ಬೇಬಿ ಇಂದಿರಾ. ಸೊ ಆ ಸಿನಿಮಾದಲ್ಲಿ ನನ್ನ ಒಂದು ಸಿನಿಮಾ ಎಂಟ್ರಿ ಆಗಿ, ಹಾಗೆ ಸೀತಾರಾಮು, ಮುಗನಸೇಡು, ಪಾಯಿಂಟ್ ಪರಿಮಳ, ರುಸ್ತುಮ್ ಜೋಡಿ, ಸ್ನೇಹಿತರ ಸವಾಲ್, ಅಂಧದಾರಮ್ಮನೆ, ಈ ರೀತಿ ಒಂದು 30 ಸಿನಿಮಾದಲ್ಲಿ ನಾನು ಬಾಲನಟನಾಗಿ ಆ್ಯಕ್ಟ್ ಮಾಡಿದೆ. ಆಗಿನ ಕಾಲದಲ್ಲಿ ನನಗೆ ಎನ್ಕರೇಜ್ ಮಾಡಿ ಪ್ರೋತ್ಸಾಹಿಸಿದವರು ಅಂದರೆ ಗ್ರೇಟ್ ಡೈರೆಕ್ಟರ್ ಆದಂಥ ವಿ ಸೋಮಶೇಖರ್ ಅವರು, ಕೆ ಎಸ್ ಆರ್ ದಾಸ್ ಅವರು, ಆಮೇಲೆ ಅಬ್ಬಾಯಿ ನಾಡು ಅವರು. ಸೊ ಈ ರೀತಿ ನನ್ನ ಕನ್ನಡ ಚಿತ್ರರಂಗದಲ್ಲಿ ನನ್ನ ಸೇವೆ ಮಾಡ್ತಾ ಇದ್ದಂಗೆ ಹಾಗೆ ತೆಲುಗುವಿಂದ ನನಗೆ ಬಾಲನಟನಾಗಿ ಅವಕಾಶ ನೀಡಿದ್ರು. ಅಲ್ಲಿ ನಾನು ನಮ್ಮ ಗ್ರೇಟ್ ರೈಟರ್, ಪ್ರೊಡ್ಯೂಸರ್, ಮತ್ತು ವಿಲನ್ ಆ್ಯಕ್ಟ್ ಮಾಡ್ತಿದ್ದಂಥ ಪ್ರಭಾಕರ್ ರೆಡ್ಡಿ ಅವರು ನನಗೆ ಒಂದು ಅವಕಾಶ ಕೊಟ್ಟರು. ಮತ್ತು ಹಾಗೆ ಹೈದರಾಬಾದ್ನ ಸಾರ್ಥಿ ಸ್ಟುಡಿಯೋಸ್ ಅವರು ಒಂದು ಅವಕಾಶ ಮಾಡಿಕೊಟ್ರು. ಸೊ ನನಗೆ ಅಲ್ಲಿ ಸೀತೆ ರಾಮುಡೈತೆ, ಪುಲಿ ಬೆಬ್ಬುಲಿ, ಧರ್ಮಚಕ್ರಂ, ಧೈರ್ಯವಂತುಡು, ಪ್ರೇಮ ಯುದ್ಧಂ, ಈ ರೀತಿ ಒಂದು ಹಲವಾರು ಸಿನಿಮಾಗಳಲ್ಲಿ ನಾನು ತೆಲುಗು ಸಿನಿಮಾಗಳಲ್ಲಿ ಚಿರಂಜೀವಿ, ಕೃಷ್ಣಂ ರಾಜು, ನಾಗಾರ್ಜುನ, ಆಮೇಲೆ ಶೋಭನ್ ಬಾಬು, ಜಯಪ್ರದಾ, ಮೋಹನ್ ಬಾಬು ಇವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದೆ. ಸೊ ಅದೊಂದು ನನಗೆ ಒಂದು ಕನ್ನಡ ಚಿತ್ರರಂಗದಿಂದ ಒಂದು ಬೇರೆ ಭಾಷೆಯಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಹಾಗೆ ನಾನು ತಮಿಳಲ್ಲಿ ಅವಳ್ ಪೋಟ ಸವಾಲ್ ಅಂತ ಒಂದು ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದೆ. ಸೊ ಈ ರೀತಿ ಮಾಡ್ತಾ ನಾನು ಕಾಲಕ್ರಮೇಣ ಸ್ವಲ್ಪ ದೊಡ್ಡವನಾಗ್ತಾ ಇದ್ದಂಗೆ ಸ್ವಲ್ಪ ಮೀಸೆ ಬರೋಕ್ಕೆ ಶುರುವಾಯಿತು. ಆ ಟೈಮ್ನಲ್ಲಿ ಇನ್ ಬಿಟ್ವೀನ್ ಏನಂದರೆ ಒಬ್ಬ ಬಾಲನೂ ಅಲ್ಲ, ಬಾಲಕನೂ ಅಲ್ಲ, ಒಬ್ಬ ಯುವಕನೂ ಅಲ್ಲ, ಆ ಒಂದು ಪೀರಿಯಡಲ್ಲಿ ಸ್ವಲ್ಪ ಅವಕಾಶ ನನಗೆ ಕಡಿಮೆ ಆಯಿತು. ಸೊ ಆ ಟೈಮಲ್ಲಿ ಏನಪ್ಪ ಮಾಡೋದು ಅಂತ ಒಂದು ಸಿನಿಮಾ ಬಿಟ್ಟು ಹೋಗೋಕ್ಕಾಗಲ್ಲ. ಬಿಕಾಸ್ ಆಲ್ರೆಡಿ ಇಲ್ಲಿ ನಾನು ಒಂದು 5-6 ನಾನು ಸಿನಿಮಾದಲ್ಲಿ ರೆಗ್ಯುಲರ್ ಆಗಿ ಚೈಲ್ಡ್ ಆಗಿ ನಾನು ಸಿನಿಮಾದಲ್ಲಿ ತೊಡಗಿಸ್ಕೊಂಬಿಟ್ಟಿದ್ದೆ. ಸೊ ಆ ಟೈಮಲ್ಲಿ ಸಿನಿಮಾ ಬಿಟ್ಟು ಹೆಂಗಿರೋದು ಅಂದಾಗ ನನಗೆ ನಮ್ಮ ಗ್ರೇಟ್ ಡೈರೆಕ್ಟ್ರು ವಿ ಸೋಮಶೇಖರ್ ಅವರು ಅವರ ಸಿನಿಮಾಗಳಲ್ಲಿ ಪಾತ್ರಗಳು ಕೊಡ್ತಾ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗಳು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟರು.
ಸೊ ನನಗೆ ಎಲ್ಲಿ ಪ್ರಾರಂಭ ಆಯಿತು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅಂದರೆ, ನಾನು ಸ್ನೇಹಿತರ ಸವಾಲ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ನಮ್ಮ ಕೆ ಎಸ್ ಆರ್ ದೋಸ್ ಅವರು ನನಗೆ ಅಲ್ಲಿ ಪ್ರಥಮ ಬಾರಿ ಕ್ಲ್ಯಾಪ್ ಮಾಡಲಿಕ್ಕೆ ಅಂದರೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಆ್ಯಕ್ಟ್ ಮಾಡಿಕೊಂಡು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಅಂದರೆ ಅವತ್ತು ನನಗೇನು ಕೆಲಸ ಮಾಡಲಿಕ್ಕೆ ಅಂತ ಏನ್ಕೊಳ್ಳಿಲ್ಲ, ನನ್ನ ಒಂದು ಆಸಕ್ತಿ ಇದರಿಂದ ನಾನು ಅವ್ರಿಗೆ ಹೇಳ್ಕೊಂಡೆ ನಾನು ಒಬ್ಬ ಇಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮಾಡ್ತೀನಿ, ಬಿಕಾಸ್ ಅವ್ರ ಮಗ ಸುಕುಮಾರ್ ಅನ್ನೋರು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಿದ್ರು. ಸೊ ನಾನು ಮಾಡ್ತೀನಿ ಸರ್, ನಿಮ್ಮ ಮಗ ಅವ್ರು ಮಾಡ್ತಿದ್ದಾರಲ್ಲ ನಾನು ಮಾಡ್ತೀನಿ ಅಂತ ಆ ರೀತಿ ಒಂದು ಅಲ್ಲಿ ನಾನು ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇನ್ವಾಲ್ವ್ ಆಗಿ ಅಲ್ಲಿ ನನಗೆ ಎಲ್ಲ ಥರ ಆಸಕ್ತಿ ಬೆಳೀತು. ನಾನು ನನಗೆ ಪ್ರೇರಣೆ ಏನಪ್ಪ ಅಂದರೆ ನಮ್ಮ ಶಂಕರ್ ನಾಗವರು, ಅವರು ಇಸ್ ಎ ಡೈನಾಮಿಕ್ ಪರ್ಸನ್, ವೆರಿ ವಂಡರ್ಫುಲ್ ಪರ್ಸನ್ನು, ಮರ್ಕ್ಯೂರಿ ಅಂತಲೇ ಹೇಳ್ತೀನಿ ಅವ್ರಿಗೆ. ಅವರು ಒಬ್ಬ ಕಲಾವಿದ ಆಗಿ ಕಲಾವಿದ ಆಗೇ ಇರ್ತಿರ್ಲಿಲ್ಲ ಅವರು ಸಿನಿಮಾ ಶೂಟಿಂಗ್ ಸ್ಪಾಟ್ನಲ್ಲಿ, ಅವರು ಎಲ್ಲ ಕ್ಷೇತ್ರದಲ್ಲೂ ಅವರು ಗಮನ ಕೊಟ್ಟು ಆ ಶೂಟಿಂಗ್ ಸ್ಪಾಟ್ನಲ್ಲಿ ಏನೇ ಒಂದು ಕೆಲಸಗಳು ನಡೀತಾ ಇರಬೇಕಾದ್ರೆ ಅಲ್ಲಿ ಅವ್ರು ಏನಾದರೂ ಒಂದು ಒಂದು ವಸ್ತು ಬೇಕು ಅಂದಾಗ, ಫಾರ್ ಎಕ್ಸಾಂಪಲ್ ಒಬ್ಬ ಲೈಟ್ ಮ್ಯಾನ್ ಏನೋ ಒಂದು ಸ್ವಲ್ಪ ಕಟ್ಟರು ತಗೊಂಬನ್ನಿ ಅಂದಾಗ ಅವ್ರು ಅಲ್ಲಿ ಕುಂತಿರೋರು, ಪಕ್ಕದಲ್ಲೆಲ್ಲ ಕಟ್ಟಿದ್ರೆ ಟಕ್ಕಂತ ಎದ್ದೋಗ್ಬಿಟ್ಟಿದ್ದಾನೆ ಕಟ್ಟರು ಕೊಡೋರು. ಆ ರೀತಿ ಎಲ್ಲ ಕ್ಷೇತ್ರದಲ್ಲೂ ಅವರು ಸುಮ್ಮನೆ ಇರ್ತಿರ, ನಾನೊಬ್ಬ ಕಲಾವಿದ ಅಂತ ಅವ್ರು ಸುಮ್ಮನೆ ಇರ್ತಿರಲ್ಲ, ಎಲ್ಲ ರೀತಿಲೂ ಅವರು ಕೆಲಸ ಮಾಡೋರು. ಸೊ ಅದೊಂದು ನನಗೆ ನೋಡಿ ಚಿಕ್ಕ ವಯಸ್ಸಿನಲ್ಲೇ, ಸೊ ಶಂಕರ್ ನಾಗವರು ಒಬ್ಬ ಒಳ್ಳೆ ಹೀರೋ, ಸೊ ಅವರೇ ಈ ಥರ ಮಾಡ್ಬೇಕಾದ್ರೆ ನಾನು ಯಾಕೆ ಅದನ್ನು ನಾನು ತೊಡಗಿಸ್ಕೊಬಾರ್ದು ಅಂತ ಅವತ್ತು ನಾನು ಅವತ್ತಿಂದ ನಾನು ಕಲಿತೆ. ಏನಪ್ಪ ಅಂದರೆ ನಾನು ಹ್ಯಾಕ್ ಮಾಡಬೇಕಾದ್ರೆ ಗಮನ ಇಡೀ ಶೂಟಿಂಗ್ನಲ್ಲಿ ಏನೇನು ನಡೀತಾ ಇದೆ, ಯಾವ್ಯಾವ ಥರ ಎಲ್ಲ ಕ್ಷೇತ್ರದಲ್ಲೂ ಯಾವ್ಯಾವ ರೀತಿ ಮಾಡ್ತಾರೆ ಅಂತ ಒಂದು ಗಮನ ಕೊಟ್ಟು ಅದನ್ನು ನೋಡಿಕೊಂಡು ಅದರಲ್ಲಿ ಕಲ್ತ್ಕೊಂಡು ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ಲೈಟಿಂಗ್ ಆಗಿರ್ಬೋದು, ಅಥವಾ ಸ್ಟೋರಿ ಡೈರೆಕ್ಷನ್, ಸ್ಟೋರಿ ಹೇಗೆ ಬರೀತಾರೆ, ಸಂಭಾಷಣೆ ಹೇಗೆ ಬರೀತಾರೆ, ಮತ್ತು ನೃತ್ಯ ಆ ಥರ ಮಾಡ್ತಾರೆ, ಫೈಟ್ಸ್ ಯಾವ ಥರ ಮಾಡ್ತಾರೆ, ಎಲ್ಲ ಕ್ಷೇತ್ರದಲ್ಲೂ ನಾನು ಈ ವಾಲಂಟ್ರಿಯಾಗಿ ನಾನು ಹೋಗ್ಬಿಡ್ತಿದ್ದೆ, ಇನ್ವಾಲ್ವ್ ಆಗಿಬಿಡ್ತಿದ್ದೆ. ಅವ್ರಿಗೆ ಹೇಳ್ಕೊತಿದ್ದೆ ನಾನು, ಸರ್ ಮಾಡ್ತೀನಿ ಏನೀಗ ನಿಮ್ಮ ಜೊತೆ ಬರ್ತೀನಿ ನಾನು ಕೆಲಸ ಕಲಿತೀನಿ ಅಂತ ಒಂದು ಹಾಗೆ ಒಂದು ಫ್ರೆಂಡ್ಲಿಯಾಗಿ ಎಲ್ಲ ಥರ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿಕೊಂಡು ಹಾಗೆ ಮುಂದುವರ್ಕೊಂಡು ಹೀಗೆ ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ನಾನು ಎಲ್ಲ ಥರ ಪಾತ್ರಗಳು ಅಂದರೆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಈ ಥರ ಕ್ಯಾರೆಕ್ಟರ್ಸ್ಗಳು ವಿಭಿನ್ನ ವಿಭಿನ್ನ ಕ್ಯಾರೆಕ್ಟರ್ಸ್ಗಳು, ಮತ್ತು ಕಾಮಿಡಿ ಕ್ಯಾರೆಕ್ಟರ್ಸು, ಮತ್ತು ಮೇಜರಾಗಿ ನನ್ನ ಒಂದು ಸಿನಿಮಾ ಲೈಫ್ನಲ್ಲಿ ಆ್ಯಂಟಿ ಕ್ಯಾರೆಕ್ಟರ್ಸ್ ಅಂದರೆ ನೆಗೆಟಿವ್ ಕ್ಯಾರೆಕ್ಟರ್ಸ್ ಜಾಸ್ತಿ ಮಾಡಿದ್ದೀನಿ, ವಿಲನ್ ಕ್ಯಾರೆಕ್ಟರ್ಸ್ನ ಮಾಡಿದ್ದೀನಿ. ಸೊ ಈ ಮಾಡ್ತಾ ಎಲ್ಲ ಥರ ಕ್ಯಾರೆಕ್ಟರ್ಸ್ ಮಾಡ್ತಾ ನನಗೊಂದು ಒಳ್ಳೆಯ ಅನುಭವ ಆಯಿತು. ಸೊ ನಾನು ಕತೆ ಬರೆಯೋಕ್ಕೆ ಶುರು ಮಾಡಿದೆ, ಮತ್ತು ಟಿ ವಿ ಸೀರಿಯಲ್ಸ್, ದೂರದರ್ಶನ್ ಧಾರಾವಾಹಿಗಳಲ್ಲಿ ಡೈರೆಕ್ಷನ್ ಮಾಡೋಕ್ಕೆ ಶುರು ಮಾಡಿದೆ. ಈ ರೀತಿ ಎಲ್ಲ ಮಾಡ್ತಾ ನಾನು ಕತೆ, ಚಿತ್ರಕತೆ, ಸಂಭಾಷಣೆ, ಮತ್ತು ಸಾಂಗ್ ಬರೆಯೋದು ಈ ಥರ ಎಲ್ಲ ಮಾಡ್ಕೊಂಡು ನಾನು ಮಾಡ್ಬೇಕಾದ್ರೆ ನನಗೆ ನಮ್ಮ ಡೈರೆಕ್ಟರ್ ಬಿ ರಾಮಮೂರ್ತಿಯವರು ಪರಿಚಯ ಆಯಿತು. ಸೊ ಅವ್ರ ಪರಿಚಯ ಆಗಿ ನನಗೇನಾಯಿತು, ಒಂದು ಅನುಕೂಲ ಆಯಿತು. ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಸಂಸ್ಥೆಗೆ ಒಂದು ಎಂಟ್ರಿ ಆಗಲಿಕ್ಕೆ ಬಿ ರಾಮಮೂರ್ತಿಯವ್ರ ಕಡೆಯಿಂದ ನನಗೆ ಸಹಾಯ ಆಯಿತು. ಸೊ ಅಲ್ಲಿ ನಾನು ಎಂಟ್ರಿ ಆಗಿ ನಂಜುಂಡಿ ಕಲ್ಯಾಣ, ಗಜಪತಿ ಗರ್ಭಗಂಗ, ಆಸೆ ಗೊಬ್ಬ ಮೀಸೆ ಗೊಬ್ಬ, ಈ ರೀತಿ ಒಂದು ಅನೇಕ ಸಿನಿಮಾಗಳಲ್ಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಬ್ಯಾನರ್ನಲ್ಲಿ ಹ್ಯಾಕ್ ಮಾಡಿ ನನಗಲ್ಲಿ ಒಂದು ಬೂಸ್ಟ್ ಸಿಕ್ತು. ಯಾಕೆಂದರೆ ನಾನು ಬೇರೆ ಕಡೆ ಎಲ್ಲ ಸಿನಿಮಾದಲ್ಲೂ ಮಾಡ್ತಿದ್ದೆ, ನಮ್ಮ ವಿಷ್ಣುವರ್ಧನ್ ಆಗಿರ್ಬೋದು, ಅಂಬರೀಷ್ ಆಗಿರ್ಬೋದು, ಅನಂತ್ ನಾಗ್ ಆಗಿರ್ಬೋದು, ಅಶೋಕ್ ಅವರಾಗಿರ್ಬೋದು, ಈ ರೀತಿ ಆಗಿನ ಕಾಲದ ಎಲ್ಲ ಹೀರೋಸ್ಗಳ ಸಿನಿಮಾದಲ್ಲಿ ನಾನು ಮಾಡಿದೆ. ವಿಶೇಷ ಏನಪ್ಪ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ನನ್ನ ಪಾತ್ರ, ದೊಡ್ಡವರಾದಮೇಲೆ ಹೀರೋ. ಇವಾಗ ನಾನು ಅಂಬರೀಷ್ ಅವರು ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕೊಂದು ಪಾರ್ಟ್ ಮಾಡಿರ್ತೀನಿ, ಆಮೇಲೆ ವಿಷ್ಣುವರ್ಧನ್ ಅವ್ರು ಚಿಕ್ಕ ವಯಸ್ಸಿನಲ್ಲಿ ನಾನು ಪಾರ್ಟ್ ಇರ್ತೀನಿ. ಆ ರೀತಿ ದೊಡ್ಡವರಾದಮೇಲೆ ಆರತ ಅಂದರೆ ಯಂಗ್ ಹೀರೋ ಕ್ಯಾರೆಕ್ಟರ್ಸ್ನ ನಾನು ಮಾಡಿಕೊಂಡು ಎಲ್ಲ ಹೀರೋಸ್ಗಳ ಜೊತೆ ಮಾಡ್ಕೊಂಡು ಬಂದೆ. ಸೊ ಈಗ ನನಗೆ ಒಳ್ಳೆ ಹೆಸರಿತ್ತು. ಹಾಗೆ ನಾನು ರಾಜ್ಕುಮಾರ್ ಅವರ ಕ್ಯಾಂಪ್ಗೆ ಎಂಟರ್ ಆದಮೇಲೆ ಸ್ವಲ್ಪ ಇನ್ನೂ ಒಳ್ಳೆ ಹೆಸರು ಬಂತು. ಬಿಕಾಸ್ ಆಗಿನ ಟೈಮ್ನಲ್ಲಿ ನಂಜುಂಡಿ ಕಲ್ಯಾಣ ಆಗಿರ್ಬೋದು, ಗಜಪತಿ ಗರ್ಭಭಂಗ ಆಗಿರ್ಬೋದು, ಅವೆಲ್ಲ ಸೂಪರ್ ಹಿಟ್ ಸಿನಿಮಾಗಳು. ಸೊ ಅಲ್ಲಿ ನನಗೆ ಒಳ್ಳೆ ಹೆಸರು ಬಂತು. ಹಾಗಾಗಿ ನನ್ನ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ನನ್ನ ಒಂದು ಫುಟ್ ಸ್ಟೆಪ್ಸ್ ಏನಿತ್ತು ಒಂದು ಬಿಗಿ ಆಯಿತು. ಈ ರೀತಿ ಮಾಡಬೇಕಾದ್ರೆ ರಾಮಮೂರ್ತಿ ಅವರು ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು, ಆಮೇಲೆ ಕಾಲಕ್ರಮೇಣ ಅವರು ಡೈರೆಕ್ಷನ್ ಮಾಡಿದ್ರು. ಅವರು ಫಸ್ಟ್ ಪಿಕ್ಚರು ರುದ್ರ ತಾಂಡವ ಅಂತ ಒಂದು ಸಿನಿಮಾ ಮಾಡಿದ್ರು, ಅದರಲ್ಲಿ ಒಂದು ಆ್ಯಂಟಿ ಕ್ಯಾರೆಕ್ಟ್ರು, ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಮಾಡ್ತಾ ಅವರು ಎಷ್ಟು ಸಿನಿಮಾಗಳು ಮಾಡಿದ್ರು, ಮ್ಯಾಕ್ಸಿಮಮ್ ಸಿನಿಮಾಗಳಲ್ಲಿ ಅವ್ರ ಸಿನಿಮಾಗಳಲ್ಲಿ ನಾನು ವಿಭಿನ್ನ ಪಾತ್ರ ಮಾಡಿಕೊಂಡು ನಾನು ಕೆಲಸ ಮಾಡಿಕೊಂಡು, ಜೊತೆಗೆ ಅವರು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ, ಹಾಗೆ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ನಾನು ಮುಂದುವರ್ಸ್ಕೊಂಡಿದ್ದೆ. ಹೀಗೆ ಒಂದು ಸಿನಿಮಾ ಕಿಲಾಡಿ ಗಂಡು ಅಂತ ಒಂದು ಸಿನಿಮಾ, ಆಗಿನ ಟೈಮ್ನಲ್ಲಿ ಏನಂದರೆ ನಮ್ಮ ಸಾಯಿ ಪ್ರಕಾಶ್ ಡೈರೆಕ್ಟರ್ ಆಗಿರ್ಬೋದು ಅಥವಾ ನಮ್ಮ ಬಿ ರಾಮಮೂರ್ತಿ ಆಗಿರ್ಬೋದು, ಅವರು ಬ್ಯುಸಿಯೆಸ್ಟ್ ಡೈರೆಕ್ಟರ್ಸು. ಅವರು ಒಂದೊಂದು ದಿವಸದಲ್ಲಿ ಎರಡೆರಡು ಕಡೆ ಮೂರು ಕಡೆ ಶೂಟಿಂಗ್ ನಡೆಯೋದು. ಆಗ ರಾಮಮೂರ್ತಿ ಅವರು ಒಂದು ಸರಿ ಈ ಥರ ಬ್ಯುಸಿ ಇರಬೇಕಾದ್ರೆ ಕಿಲಾಡಿ ಗಂಡು ಅಂತ ಒಂದು ಸಿನಿಮಾ ಡಬ್ಬಿಂಗ್ ಮಾಡಬೇಕಾಗಿತ್ತು. ಅವ್ರು ರಾಮಮೂರ್ತಿ ಅವರು ಹೇಳಿದರು, ಅದು ಅವ್ರದೇ ಓನ್ ಪ್ರೊಡಕ್ಷನ್, ಅವರು ತಂದೆ ಬಿ ರಾಮರು, ಗೋರಾ ಭೀಮರಾವ್ ಅವರು ಪ್ರೊಡ್ಯೂಸರು, ಅವರು ಆ್ಯಕ್ಟ್ರು ಬೇರೆ. ಸೊ ಅವರು ಪ್ರೊಡ್ಯೂಸ್ ಮಾಡಿದರು ಕಿಲಾಡಿ ಗಂಡು. ರಾಮಮೂರ್ತಿ ಅವರು ಹೇಳಿದರು, ಸುರೇಶ್ ಈ ಸಿನಿಮಾ ಡಬ್ಬಿಂಗ್ನ ನೀವು ಮುಗಿಸ್ಕೊಂಬಿಡಿ, ಎಲ್ಲ ಕೆಲಸ ಮುಗಿಸ್ಕೊಳ್ಳಿ,
ಸೊ ನಾನು ಬೇರೆ ಕೆಲಸಗಳೆಲ್ಲ ಇದೆ ಮತ್ತು ಇನ್ನೊಬ್ಬ ಅಸೋಸಿಯೇಟ್ ಬೇರೆ ಕಡೆ ಶೂಟ್ ಮಾಡ್ತಿದ್ದಾನೆ. ಸೊ ಹಾಗಾಗಿ ನೀವು ಇದನ್ನ ಡಬ್ಬಿಂಗ್ನ ಮುಗಿಸ್ಕೊಳ್ಳಿ ಸರಿ ಅಂತ ಹೇಳಿದ್ರು. ಆಯಿತು ಸರ್ ಅಂದ್ಬಿಟ್ಟು ನಾನು ಕಿಲಾಡಿ ಗಂಡು ಸಿನಿಮಾ ಪೂರ್ತಿ ಡಬ್ಬಿಂಗ್ ಕೆಲಸನ ನಾನು ಮಾಡ್ತಾ ಇರಬೇಕಾದ್ರೆ ಡಬ್ಬಿಂಗ್ ಮಾಡಬೇಕಾದ್ರೆ ನಾನು ಡೈರೆಕ್ಷನ್ ಮಾಡ್ತಿದ್ದೆ ಡಬ್ಬಿಂಗು ಮಾಡಬೇಕಾದ್ರೆ ಗ್ಯಾಪ್ನಲ್ಲಿ ನಾನು ಗೋರಾ ಭೀಮರಾವ್ ಅವ್ರಿಗೆ ಒಂದು ಕತೆ ಹೇಳಿದೆ. ಒಂದು ಅರ್ಧ ಕತೆ ಹೇಳ್ಬಿಟ್ಟು ಅವ್ರಿಗೆ ನೋಡಿ ಸರ್ ಈ ಕತೆ ಬರೆದಿದ್ದೀನಿ ಕತೆ ಚೆನ್ನಾಗಿದೆ ಸಿನಿಮಾ ಮಾಡ್ಬೋದು ಸರ್ ಅಂತ ಅವ್ರಿಗೆ ಹೇಳಿದೆ. ಅವ್ರಿಗೆ ಅರ್ಧ ಕತೆ ಹೇಳಿದೆ ಆಮೇಲೆ ಆ ಬಿಸಿಲಿ ಡಬ್ಬಿಂಗ್ ಮಾಡೋ ಮೂಡಲ್ಲಿ ನಾನು ಅವ್ರಿಗೆ ಕೆಲ ಕತೆನ ಕಂಪ್ಲೀಟ್ ಮಾಡಲಿಲ್ಲ. ಸೊ ಹಾಗಾಗಿ ನಾನು ಸುಮ್ಮನೆ ಆಗ್ಬಿಟ್ಟೆ ಅವರು ಸುಮ್ಮನೆ ಆಗ್ಬಿಟ್ರು. ಸೊ ಹೀಗೆ ನನ್ನ ಕಲಾ ಜೀವನ ನಡ್ಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ದಿವಸ